ಅದು ಹಬ್ಬದ ದಿನ. ಶಾರದಾ ಬೆಳಗ್ಗೆ ಬೇಗ ಎದ್ದು ಹೊರಗಡೆ ಬಂದು ಅಂಗಳವನ್ನು ಗುಡಿಸಿ ಅದರಲ್ಲಿ ಚುಕ್ಕೆ ಇಟ್ಟು ರಂಗೋಲಿ ಕೂಡ ಹಾಕಿದ್ಲು. ಆ ರಂಗೋಲಿ ನೋಡಿ ಅವಳೆ ತುಂಬಾ ಸಂತೋಷಪಟ್ಲು. ನಾನು ಅನ್ನೋದ್ರಿಂದ ಬೆಳಿಗ್ಗೆ ಎದ್ದು ಅಂದವಾದ ರಂಗೋಲಿನ ಹಾಕಿದೀನಿ. ನನ್ನ ಸೊಸೆನೂ ಇದ್ದಾಳೆ, ತುಂಬಾ ಸೋಮಾರಿ ಅವಳು. ಅವಳ ತರ ಸೊಸೆ ಯಾರಿಗೂ ಸಿಗ್ಬಾರ್ದು. ಅಯ್ಯಯ್ಯೋ, ಕಲರ್ ಹುಡಿ ತಗೊಂಡ್ ಬರೋದಕ್ಕೆ ಮರ್ತೋದ್ನಾ? ಹಾಗಂತ ಹೇಳಿ ಶಾರದಾ ಮನೆಯೊಳಗೆ ಹೋದ್ಲು. ಅವಳು ಮನೆಯೊಳಗೆ ಹೋಗಿ ಹೊರಗೆ ಬರೋಷ್ಟರಲ್ಲಿ ಅವಳು ಹಾಕಿದ ರಂಗೋಲಿನ ಅನಾಮಿಕ ಬಂದು ನೀರನ್ನು ಚೆಲ್ಲಿ ಎಲ್ಲ ರಂಗೋಲಿನ ಹಾಳು ಮಾಡಿದ್ಲು. ಅದನ್ನು ನೋಡಿ ಅತ್ತೆಗೆ ತುಂಬಾನೇ ಕೋಪ ಬಂತು. ಏನೇ, ನಿನಗೆ ಕಣ್ಣು ಕಾಣಿಸೋದಿಲ್ವಾ? ಎಷ್ಟು ಅಂದವಾದ ರಂಗೋಲಿನ ಹಾಕಿಟ್ಟಿದ್ದೆ, ಯಾಕೆ ಅಷ್ಟು ಹೊಟ್ಟೆ ಕಿಚ್ಚು ನಿನ್ಗೆ? ಅತ್ತೆ, ಹೊಟ್ಟೆ ಕಿಚ್ಚು ನನ್ಗಲ್ಲ, ನಿಮಗೆ. ಒಂದೊಂದು ಶುಕ್ರವಾರನು ನಾನು ರಂಗೋಲಿ ಹಾಕ್ತೀನಿ ಅನ್ನೋ ವಿಷಯ ನಿಮಗೆ ಗೊತ್ತಿಲ್ವಾ? ನೀವೇ ಬೇಕು ಬೇಕು ಅಂತ ಜಗಳ ಮಾಡ್ಬೇಕು ಅಂತಾನೆ ಈ ರೀತಿ ಕೆಲಸ ಮಾಡ್ತಾ ಇದ್ದೀರಾ. ಅದು ಅಲ್ಲದೆ ನೀವು ಹಾಕ್ತಾ ರಂಗೋಲಿ ಸ್ವಲ್ಪನೂ ಚೆನ್ನಾಗಿಲ್ಲ, ಅದಕ್ಕೆ ಅದು ಬೇಡ ಅಂತ ಇವಾಗ ನಾನು ಹೊಸ ರಂಗೋಲಿ ಹಾಕ್ತಾ ಇದ್ದೀನಿ. ನೀನು ಹೇಗೆ ರಂಗೋಲಿ ಹಾಕ್ತೀಯಾ ಅಂತ ನಾನು ಕೂಡ ನೋಡ್ತೀನಿ ಕಣೆ. ಆ ಮೂಲೆಯಲ್ಲಿ ಹೋಗಿ ನಿಂತ್ಕೊಂಡು ನೋಡಿ, ಹಾಗಾದ್ರೂ ರಂಗೋಲಿ ಹಾಕೋದು ಹೇಗಂತ ಕಲ್ತ್ಕೊಳ್ಳಿ. ನಿನಗೆ ಹಾಗ ಅರ್ಥ ಆಯ್ತಾ? ನಿನ್ನ ರಂಗೋಲಿ ಹಾಕಕ್ ಬಿಡದೆ ನಾನು ನೀರು ಹಾಕ್ತಾನೆ ಇರ್ತೀನಿ. ಹಾಗಂತ ಹೇಳಿದ್ಲು ಶಾರದಾ. ಅದಕ್ಕೆ ಅನಾಮಿಕ ಅದು ಕೂಡ ನೋಡ್ತೀನಿ ಅಂತ ಹೇಳಿದ್ಲು. ಆಮೇಲೆ ಇಬ್ರ ನಡುವೆ ಮಾತು ಮಾತು ಬೆಳೆದು ಕೊನೆಗೆ ಅವರಿಬ್ರು ಜುಟ್ಟು ಹಿಡ್ಕೊಂಡು ಜಗಳ ಮಾಡೋದಕ್ಕೆ ಶುರು ಮಾಡಿದ್ರು. ಅಷ್ಟೊಳಗೆ ಅನಾಮಿಕ ಗಂಡ ರಮೇಶ್, ಶಾರದಾ ಗಂಡ ಪ್ರಸಾದ್ ಇಬ್ರು ಕೂಡ ಹೊರಗಡೆ ಬಂದ್ರು. ಅಬ್ಬಬ್ಬಬ್ಬಾ, ಶುರು ಆಯ್ತಾ ನಿಮ್ಮಿಬ್ರ ಜಗಳ? ಯಾಕೆ ದಿನ ಜಗಳ ಮಾಡ್ತಾನೆ ಇದ್ದೀರಾ ನೀವಿಬ್ರು? ನಮ್ಮನ್ನ ನಿಮ್ದೇ ಆಗಿರಕ್ಕೆ ಬಿಡಲ್ವಾ ನೀವು? ಸ್ವಲ್ಪನಾದ್ರೂ ನಮ್ಗೆ ನೆಮ್ಮದಿ ಕೊಡಿ. ಅವಾಗ ಶಾರದಾ ಅನಾಮಿಕ ಇಬ್ರು ಕೂಡ ಒಬ್ರ ಮೇಲೆ ಒಬ್ರು ಚಾಡಿ ಹೇಳೋದಕ್ಕೆ ಶುರು ಮಾಡಿದ್ರು. ನೀವು ರಂಗೋಲಿ ಹಾಕೋದು ಬೇಡ, ಏನು ಬೇಡ, ಒಳಗಡೆ ಹೋಗಿ, ಒಳಗಡೆ ಹೋಗಿ. ಹಾಗಂತ ಅವರಿಬ್ರನ್ನ ಒಳಗ್ ಹೋಗ ಕೇಳ್ದ. ಅವರಿಬ್ರು ಕೋಪದಿಂದ ಮನೆಯೊಳಗಡೆ ಹೋದ್ರು. ಇಬ್ರು ಕೂಡ ಅವರವರ ಕೆಲಸ ಮಾಡ್ಕೊಳ್ತಿದ್ರು. ಅಡಿಗೆ ಮಾಡೋ ಜಾಗದಲ್ಲೂ ಕೂಡ ಆ ಅತ್ತೆ ಸೊಸೆ ಇಬ್ರು ಕೂಡ ಯಾವಾಗ್ಲೂ ಜಗಳ ಮಾಡ್ತಾನೇ ಇದ್ರು. ಆದ್ರಿಂದ ಒಬ್ರು ಅಡಿಗೆ ಮನೆಯಲ್ಲಿದ್ರೆ ಇನ್ನೊಬ್ರು ಅಡಿಗೆ ಮನೆ ಕಡೆ ಹೋಗೋದೇ ಇಲ್ಲ. ಆ ಕಾರಣದಿಂದ ರಮೇಶ್ಗೂ ಪ್ರಸಾದ್ಗೂ ಅವರು ಸರಿಯಾದ ಸಮಯದಲ್ಲಿ ಊಟ ಹಾಕಿದ್ದು ಕೂಡ ಇಲ್ಲ. ಅವರಿಬ್ಬರಿಗೆ ಏನ್ ಮಾಡುದು ಅಂತ ಅರ್ಥ ಆಗದೆ ತಲೆ ಮೇಲೆ ಕೈಯಿಟ್ಟು ಕುತ್ಕೊಳ್ತಾ ಇದ್ರು. ಹೀಗೆ ಜಗಳದೊಂದಿಗೆನೆ ಅವರ ಸಂಸಾರ ನಡೀತಾ ಇತ್ತು. ಹೀಗಿರುವಾಗ ಒಂದಿನ ಶಾರದಾ ತಲೆ ಬಾಚ್ತಾ ಇದ್ಲು. ಅವಾಗ ಸುಮಾರು ಕೂದ್ಲು ಉದುರ್ತಿತ್ತು. ಏನೋ ಇವಾಗೆಲ್ಲ ಸುಮಾರು ಕೂದ್ಲು ಉದುರ್ತಾ ಇದೆ, ನನ್ನ ದೇಹದಲ್ಲಂತೂ ಸ್ವಲ್ಪನೂ ಬಲಾನೇ ಇಲ್ಲ, ಹೇಗಾದ್ರೂ ಮಾಡಿ ಡಾಕ್ಟರ್ ಹತ್ರ ಹೋಗ್ಬೇಕು ಹಾಗಂತ ಶಾರದಾ ಅಂದ್ಕೊಂಡ್ಲು. ಅಷ್ಟೊಳಗೆ ಅನಾಮಿಕ ಅಲ್ಲಿಗೆ ಬಂದ್ಲು. ಮೂರು ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡ್ತೀರಾ, ನಿಮ್ಗೆ ಏನೂ ಆಗಲ್ಲ, ನೀವು ಸ್ಟ್ರಾಂಗ್ ಆಗಿನೇ ಇದ್ದೀರಾ, ನಾಲ್ಕು ಕೂದ್ಲು ಉದುರಿದ್ರೆ ಏನೂ ಆಗಲ್ಲ. ನಾನು ನಿನ್ನತ್ರ ಹೇಳಲಿಲ್ಲ ಕಣೆ, ಬಾಯಿ ಮುಚ್ಕೊಂಡು ನಿನ್ ಕೆಲ್ಸ ನೀನ್ ನೋಡ್ಕೊ ಹೋಗು. ಹಾಗಂತ ಹೇಳಿ ಶಾರದಾ ಅವಳ ರೂಮಿಗೆ ಹೋಗ್ಬಿಟ್ಲು. ಅನಾಮಿಕ ನಗಾಡ್ಕೊಂಡೇ ಅತ್ತೆ ತಲೆ ಬಾಚಿದ ಜಾಗವನ್ನು ನೋಡಿದ್ಲು. ನಿಜವಾಗ್ಲು ತುಂಬಾನೇ ಕೂದ್ಲು ಕೆಳಗೆ ಉದುರಿತ್ತು. ಅದನ್ ನೋಡಿ ಅನಾಮಿಕಗೆ ಏನೋ ಒಂದು ಸಂದೇಹ ಬಂತು. ನಿಜವಾಗ್ಲೂ ಅತ್ತೆ ಕೂದ್ಲು ತುಂಬಾನೇ ಉದುರ್ತಾ ಇದೆ, ಈ ಮಧ್ಯೆ ಅವರು ತುಂಬಾ ಸುಸ್ತಾಗಿ ಕಾಣಿಸ್ತಿದ್ದಾರೆ, ಅವರನ್ನ ಹೇಗಾದ್ರೂ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಹಾಗಂತ ಅಂದ್ಕೊಂಡ್ಲು ಅನಾಮಿಕ. ಆ ವಿಷಯನ ಅವಳ ಗಂಡನ ಬಳಿ ಹೇಳಿದ್ಲು. ರಮೇಶ್ ಸರಿ ಅಂತ ಹೇಳಿ ಅಮ್ಮನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ. ಅವ್ರ ಮೂರ್ ಜನ ಕೂಡ ಆಸ್ಪತ್ರೆಗೆ ಹೋದ್ರು. ಅವಾಗ ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಡಾಕ್ಟರ್ ರಮೇಶ್ನ ಕರೆದ್ರು. ಅನಾಮಿಕ ಅವ್ರು ಏನ್ ಮಾತಾಡ್ಕೊಳ್ತಿದ್ದಾರೆ ಅಂತ ನೋಡಿದ್ಲು. ನಮ್ಮ ಅತ್ತೆಗೆ ಒಂದ್ ವೇಳೆ ಕ್ಯಾನ್ಸರ್ ಇರ್ಬೋದು, ಅದಕ್ಕೆ ಡಾಕ್ಟರ್ ಪರ್ಸನಲ್ ಆಗಿ ಕರೆದು ಮಾತಾಡ್ತಿದ್ದಾರೆ ಹಾಗಂತ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಮನೆಗೆ ಹೋದ್ಲು ಅನಾಮಿಕ. ಸ್ವಲ್ಪ ಸಮಯದ ನಂತರ ರಮೇಶ್ ಡಾಕ್ಟರ್ ರೂಮಿಂದ ಹೊರಗಡೆ ಬಂದ. ಅನಾಮಿಕ ಎಲ್ಲಿ ಅಂತ ಅಮ್ಮನ ಹತ್ರ ಕೇಳ್ದ. ಅವಳು ಯಾಕೆ ಇಲ್ಲಿರ್ತಾಳೆ, ಯಾವಾಗ್ಲೂ ಮನೆಗೆ ಹೋಗ್ಬಿಟ್ಲು ಹಾಗಂತ ಹೇಳಿದ್ಲು ಶಾರದಾ. ಆಮೇಲೆ ಅವರಿಬ್ರು ಮನೆಗೆ ಬಂದ್ರು. ಮನೆಗೆ ಹೋದ್ಮೇಲೆ ಶಾರದಾಗೆ ಅನಾಮಿಕ ಮುಸುಕು ಹಾಕೊಂಡು ಸೇವೆಗಳನ್ನೆಲ್ಲ ಮಾಡ್ತಾ ಇದ್ಲು. ಅತ್ತೆಗೆ ಏನ್ ಕೊಡ್ಬೇಕೋ ಎಲ್ಲ ಅವಳು ತಗೊಂಡ್ ಬಂದು ಕೊಟ್ಲು. ಅಲ್ಲಿ ಏನ್ ನಡೀತಿದೆ ಅಂತ ಅವರಿಗೆ ಅರ್ಥನೇ ಆಗ್ಲಿಲ್ಲ. ಆವಾಗ ತಾಯಿ ಮಗ ಇಬ್ರು ಕೂಡ ಯಾಕ ಅನಾಮಿಕ ಯಾಕೆ ಮುಸುಕು ಹಾಕೊಂಡಿದ್ಯಾ ಅಂತ ಕೇಳಿದ್ರು. ಆಮೇಲೆ ಅವಳ ತಲೆಯಲ್ಲಿದ್ದ ಮುಸುಕನ್ನ ತೆಗೆದ್ರು. ಅನಾಮಿಕ ಅವಳ ತಲೆಯನ್ನು ಬೋಳ್ ಹೊಡ್ಸ್ಕೊಂಡಿದ್ಲು. ಅದನ್ನು ನೋಡಿ ಅವರು ಆಶ್ಚರ್ಯದಿಂದ, ಅನಾಮಿಕ ಏನಾಯ್ತಮ್ಮ ಹಾಗಂತ ಅತ್ತೆ ಆಶ್ಚರ್ಯದಿಂದ ಕೇಳಿದ್ರು ಅನಾಮಿಕ ಹತ್ರ. ಅನಾಮಿಕ ಅತ್ತೆನ ತಪ್ಕೊಂಡು ಜೋರಾಗಿ ಅಳ್ತಾ ಇದ್ಲು. ಅತ್ತೆ, ನಿಮ್ಗೆ ಕ್ಯಾನ್ಸರ್ ಅಂತ ಡಾಕ್ಟರ್ ನನ್ ಗಂಡನ ಪರ್ಸನಲ್ ಆಗಿ ಕರೆದು ಹೇಳಿದ್ರು, ನಿಮ್ಗೆ ಜುಟ್ಟು ಅಂದ್ರೆ ತುಂಬಾ ಇಷ್ಟ ಅಲ್ವಾ, ನಿಮ್ಮ ಕೂದ್ಲೆಲ್ಲ ಉದ್ರಿ ಬೋಳ್ ಆಗ್ಬಿಡುತ್ತೆ, ನಿಮಗ್ ಬೋಳ್ ಆದ್ರೆ ನನ್ಗೂ ನೋಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ, ಅದಕ್ಕೆ ನಾನ್ ಕೂಡ ತಲೆ ಬೋಳ್ ಮಾಡ್ಕೊಂಡೆ, ನನಗೆ ನೀವಂದ್ರೆ ತುಂಬಾ ಇಷ್ಟ ಅತ್ತೆ
ಹಾಗಂತ ಅಳ್ತಾ ಇದ್ಲು ಅನಾಮಿಕಾ. ಅವಾಗ ರಮೇಶ್ ಈ ರೀತಿ ಹೇಳ್ದ, ಅಯ್ಯೋ ಹುಚ್ಚಿ, ನಮ್ಮ ಅಮ್ಮ ಅಂದ್ರೆ ನಿನಗೆ ಇಷ್ಟು ಪ್ರೀತಿನಾ? ಆದ್ರೆ ಯಾವಾಗ್ಲೂ ಜಗಳ ಮಾಡ್ತಾ ಇರ್ತೀಯ. ನಮ್ಮ ತಾಯಿಗೆ ಕ್ಯಾನ್ಸರ್ ಇಲ್ಲ ಕಣೆ ಹುಚ್ಚಿ. ಅವರಿಗೆ ವಯಸ್ಸಾಗ್ತಿದೆ ಅಲ್ವಾ, ವಿಟಮಿನ್ ಕಮ್ಮಿ ಆಗಿ ಕೂದಲು ಉದುರ್ತಾ ಇದೆ ಅಂತ ಡಾಕ್ಟರ್ ಹೇಳಿದ್ರು. ಮಾತ್ರೆ ಕೂಡ ಕೊಟ್ಟಿದ್ದಾರೆ, ಬೇಕು ಅಂದ್ರೆ ನೋಡು. ನೀವು ಸುಳ್ಳು ಹೇಳ್ತಿದ್ದೀರಾ ಅಲ್ವಾ? ಅದಕ್ಕೆ ರಮೇಶ್ ಇಲ್ಲ ಅಂತ ಹೇಳ್ದ. ಹಾಗಾದ್ರೆ ಅವ್ರು ಯಾಕೆ ನಿಮ್ಮನ್ನು ಕರೆದು ಅಷ್ಟು ಹೊತ್ತು ಮಾತಾಡ್ತಾ ಇದ್ರು? ಬೇರೆ ಏನು ಇಲ್ವೇ, ಅವ್ರ ಮಗ ಇದ್ದಾನಲ್ವಾ, ಅವನ ನಮ್ ಶಂಕರ್ ಇದ್ದಾನಲ್ವಾ, ಅವನ್ ಸ್ಕೂಲಲ್ಲಿ ಸೇರಿಸ್ಬೇಕು ಅಂತ ಆಸೆ ಅಂತೆ. ಆದ್ರೆ ಅವನು ತುಂಬಾ ಫೀಸ್ ಕೇಳ್ತಿದ್ದಾನೆ ಅಂತ ನಿಮ್ ಫ್ರೆಂಡೇ ಅಲ್ವಾ, ಸ್ವಲ್ಪ ಕಡಿಮೆ ಮಾಡಕ್ ಹೇಳಿ ಅಂತ ಕೇಳಿದ್ರು. ನಾನು ಅವನಿಗೆ ಫೋನ್ ಮಾಡಿ ಮಾತಾಡ್ದೆ, ಅವನು ಕೂಡ ಫೀಸ್ ಕಡಿಮೆ ತಗೊಳ್ತೀನಿ ಅಂತ ಹೇಳ್ದ. ಆದ್ರೆ ಅಷ್ಟರೊಳಗೆ ನೀನ್ ಯಾಕೆ ಈ ರೀತಿ ಮಾಡ್ಕೊಂಡಿಟ್ಟಿದೀಯಾ? ಹೌದಾ? ಹಾಗಂತ ನಾಚಿಕೆಯಿಂದ ತಲೆ ಕೆಳಗೆ ಹಾಕಿದ್ಲು ಅನಾಮಿಕಾ. ಅದನ್ನ ನೋಡಿ ತಾಯಿ ಮಗ ಇಬ್ರು ಕೂಡ ಜೋರಾಗಿ ನಗಾಡ್ತಾ ಇದ್ರು. ಹಾಗಾದ್ರೆ ಅತ್ತೆ, ನಿಮ್ ತಲೆನ ನಾನು ಇವಾಗ್ಲೇ ಟ್ರಿಮ್ ಮಾಡ್ತೀನಿ ಹಾಗಂತ ಹೇಳಿ ಅವಳು ಅತ್ತೆನ ಅಟ್ಟಿಸ್ಕೊಂಡು ಹೋದ್ಲು. ಅತ್ತೆ ಬೇಡ ಬೇಡ ಅಂತ ಅಲ್ಲಿ ತಿರ್ಗಾಡ್ತಾ ಇದ್ರು. ಹಾಗೆ ಅವರಿಬ್ರು ಸಂಸಾರ ಚೆನ್ನಾಗಿ ನಡೀತಾ ಇತ್ತು. ಅದು ರಂಗನಾಥಪುರ ಅನ್ನುವ ಗ್ರಾಮ. ಅಲ್ಲಿ ಶಾರದಾ ಅನಾಮಿಕಾ ಅನ್ನುವ ಇಬ್ಬರು ಅತ್ತೆ ಸೊಸೆಯರಿದ್ದರು. ಅತ್ತೆಗೆ ಭಕ್ತಿ ಹೆಚ್ಚು, ಸೊಸೆಗೆ ಶಕ್ತಿ ಹೆಚ್ಚು. ಅದರಿಂದ ಭಕ್ತಿಗೆ ಇನ್ನು ಶಕ್ತಿಗೆ ಬಹಳ ಹೊಂದಿಕೊಳ್ಳುತ್ತಿತ್ತು. ಯಾವಾಗಲೂ ಆ ಅತ್ತೆ ಸೊಸೆಯರು ತೀರ್ಥಯಾತ್ರೆಗೆ ಹೊರಡುತ್ತಾ ಇದ್ದರು. ಆಗಿನ ಕಾಲದಲ್ಲಿ ಯಾವ ತರಹದ ಸಂಚಾರ ಸೌಕರ್ಯ ಇಲ್ಲದೆ ಇದ್ದುದರಿಂದ ಕಾಲ್ನಡಿಗೆಯಲ್ಲಿಯೇ ತೀರ್ಥಯಾತ್ರೆಗೆ ಹೋಗಿ ಬರುತ್ತಿದ್ದರು. ಅದಕ್ಕೆ ಕಾಶಿಗೆ ಹೋದವರು ಕಾಡಿಗೆ ಹೋದ ಹಾಗೆಯೇ ಅನ್ನುತ್ತಿದ್ದರು. ಅಂದರೆ ಅಷ್ಟು ಸುದೀರ್ಘ ಪ್ರಯಾಣ ಅಂತ ಅರ್ಥ. ಮೇಲಾಗಿ ಇಬ್ಬರು ಅತ್ತೆ ಸೊಸೆಯಂದಿರಿಗೂ ತಿಂಡಿ ಹುಚ್ಚು. ಯಾವಾಗಲೂ ಏನೋ ಒಂದು ಮಾಡಿಕೊಂಡು ತಿನ್ನುತ್ತಾ ಇದ್ರು. ಇನ್ನು ತೀರ್ಥಯಾತ್ರೆ ಅನ್ನುತ್ತಲೇ ಹೇಳುವ ಅವಶ್ಯಕತೆಯೇ ಇಲ್ಲ. ತೀರ್ಥಯಾತ್ರೆಗೆ ಹೊರಡುವ ಮೂರು ದಿನದ ಮೊದಲೇ ತಿಂಡಿ ತಿನಿಸುಗಳನ್ನೆಲ್ಲ ಮಾಡಿ ಡಬ್ಬದಲ್ಲಿ ತುಂಬಿಕೊಳ್ಳುತ್ತಿದ್ದರು ಈ ಅತ್ತೆ ಸೊಸೆಯರು. ಅಮ್ಮ ಅನಾಮಿಕಾ, ಎಲ್ಲ ಮಾಡಿ ತಯಾರಿಸಿದೀಯಾ? ಇನ್ನು ಎರಡು ದಿನ ಸಮಯನೇ ಇದೆ ನಾವು ಹೋಗೋದಕ್ಕೆ. ಮೇಲಾಗಿ ಬಹಳ ದೂರದ ಪ್ರಯಾಣ, ಸ್ವಲ್ಪ ಜಾಗೃತಿಯಾಗಿ ಎಲ್ಲ ನೋಡ್ಕೊಳ್ಳಮ್ಮ. ಏನಾದ್ರೂ ಮರೆತು ಹೋದ್ರು ಮತ್ತೆ ಎಲ್ಲಿಯೂ ಕೊಳ್ಳಲಾರೆವು. ಮೇಲಾಗಿ ತುಂಬಾ ದುಡ್ಡು ಖರ್ಚು. ಹೇಳಿದ್ದ ಅರ್ಥವಾಯ್ತಾ? ಅರ್ಥವಾಯ್ತು ಅತ್ತೆ. ಮುಖ್ಯವಾಗಿ ನಾವು ತಿನ್ನೋದಕ್ಕೆ ಕೋಡ್ಬಳೆ, ಪಕೋಡ, ಚಕ್ಲಿ, ಮಂಡಕ್ಕಿ, ಅವಲಕ್ಕಿ, ಜಿಲೇಬಿ, ಜಾಂಗೀರು, ಇನ್ನು ನಾವು ತಯಾರು ಮಾಡಿದ ಎಲ್ಲ ಪದಾರ್ಥಗಳನ್ನು ಡಬ್ಬಗಳಲ್ಲಿ ತುಂಬಿಸಿ ಇಟ್ಟಿದ್ದೀನಿ. ಇನ್ನು ಬಟ್ಟೆ ಅಂತೀರಾ? ನಿಮಗ್ ನಾಲ್ಕು ಜೊತೆ, ನನಗ್ ನಾಲ್ಕು ಜೊತೆ, ಬೇರೆ ಬೇರೆಯಾಗಿ ಒಂದು ಚೀಲದಲ್ಲಿ ಇಟ್ಟಿದ್ದೀನಿ. ಇನ್ನು ನಾವು ಹೊರಡುವುದೇ ತಡ ಅತ್ತೆ. ಅದು ಸರಿ ಆಗ್ಲಿ, ದಾರಿ ಖರ್ಚಿಗೆ ದುಡ್ಡೇನಾದ್ರೂ ತಗೊಂಡಿರು. ಇಟ್ಟಿದ್ದೀನಿ ಅತ್ತೆ, ನಾನು ಸಾಸು ಡಬ್ಬದಲ್ಲಿ ಬಚ್ಚಿಟ್ಟ ದುಡ್ಡೆಲ್ಲ ಒಂದ್ ಕಡೆ ಬಚ್ಚಿಟ್ಟಿದ್ದೀನಿ. ನಮ್ಮ ಹಾದಿ ಖರ್ಚಿಗೆ ಅದು ಸರಿ ಹೋಗುತ್ತೆ. ಇನ್ನು ತಿನ್ನೋದಕ್ಕೆ ಎಲ್ಲದೂ ತೆಗೆದುಕೊಂಡು ಹೋಗ್ತಾ ಇದ್ದೀವಲ್ಲ, ಇನ್ ದುಡ್ಡೇನಕ್ಕೆ? ಏನೋ ಯಾವಾಗ ಏನ್ ಅಗತ್ಯ ಬರುತ್ತೋ ಯಾರು ಹೇಳ್ತಾರೆ, ಇರಲಿ ಎಂದು ಇಬ್ಬರು ಅತ್ತೆ ಸೊಸೆಯರು ಎರಡು ದಿನದ ನಂತರ ತೀರ್ಥಯಾತ್ರೆಗೆ ಕಾವಡಿ ತೆಗೆದುಕೊಂಡು ಹೋಗುತ್ತಾರೆ. ಇನ್ನು ಸುದೀರ್ಘ ಪ್ರಯಾಣವಾದ್ದರಿಂದ ಮರದ ಕಾವಡಿಯಲ್ಲಿ ತಮ್ಮ ಆಹಾರ ಪದಾರ್ಥಗಳನ್ನು ಬುಟ್ಟಿಯಲ್ಲಿ ಇಟ್ಟುಕೊಂಡು ಇಬ್ಬರು ಅತ್ತೆ ಸೊಸೆಯರು ಮೆಲ್ಲಗೆ ನಡೆಯಲಿಕ್ಕೆ ಶುರು ಮಾಡುತ್ತಾರೆ. ಇನ್ನು ಕೆಲವು ಮೈಲಿ ನಡೆದ ನಂತರ ಅನಾಮಿಕ ಹೀಗನ್ನುತ್ತಾಳೆ, ಅತ್ತೆ ನಂಗೆ ಬಹಳ ಹಸಿವಾಗ್ತಿದೆ ಅತ್ತೆ. ಇನ್ನು ನನ್ನ ಪರಿಸ್ಥಿತಿ ಕೂಡ ಅದೇನೆ. ಬಾ, ಇಲ್ಲಿ ಯಾವುದೋ ಒಂದು ಜಾಗ ನೋಡಿಕೊಂಡು ಸ್ವಲ್ಪ ತಿಂದು ವಿಶ್ರಾಂತಿ ತಗೊಳ್ಳೋಣ. ಅತ್ತೆ ಇದೆಲ್ಲ ಕಾಡಿನ ಹಾಗಿದೆ, ನನ್ಗೆ ಯಾಕೋ ಭಯವಾಗ್ತಾ ಇದೆ. ಇನ್ನು ನಾವು ಇಲ್ಲಿ ನಿಲ್ಲುವುದು ಅಂತ ಒಳ್ಳೇದಲ್ಲ ಅತ್ತೆ. ಇನ್ನು ಸ್ವಲ್ಪ ದೂರ ಹೋದ ನಂತರ ಜನಸಂಚಾರ ಇರೋ ಪ್ರದೇಶದಲ್ಲಿ ತಿನ್ನೋಣ. ಹಸಿವಾಗ್ತಿದೆ ಅಂದ್ಯಲ್ಲೇ, ಇನ್ನು ಎಷ್ಟು ಹೊತ್ತು ನಡೀತಾ ಇರ್ತೀಯ? ಮತ್ತೇನು ಪರವಾಗಿಲ್ಲ ಬಿಡು, ನಾನು ಇದ್ದೀನಲ್ಲ. ಬೇಡ ಬೇಡ ಅತ್ತೆ, ನನ್ಗೆ ಯಾಕೋ ಎಡಗಣ್ಣ ಅದರ್ತಾ ಇದೆ, ನನ್ನ ಮಾತು ಕೇಳಿಸ್ಕೊಳ್ಳಿ. ಸರಿ ಬಾ, ಮುಂದೆ ಯಾವ್ದಾದ್ರೂ ಪ್ರದೇಶ ಇದೆಯಾ ನೋಡೋಣ, ಜಾಗೃತಿಯಾಗಿ ನಡಿ ಎನ್ನುತ್ತಾ ಅತ್ತೆ ಸೊಸೆಯರು ಇನ್ನಷ್ಟು ದೂರ ಪ್ರಯಾಣ ಮಾಡುತ್ತಾರೆ. ಇನ್ನು ಅಲ್ಲಿ ಒಂದು ದೇವಸ್ಥಾನ ಕಾಣಿಸುತ್ತದೆ ಅವರಿಗೆ. ಅತ್ತೆ ಸೊಸೆಯರಿಬ್ಬರು ತಾವು ತಂದುಕೊಂಡ ತಿಂಡಿ ತಿಂದು ಪ್ರಶಾಂತವಾಗಿ ನಿದ್ದೆ ಹೋಗುತ್ತಾರೆ. ಇನ್ನು ಅದೇ ರಾತ್ರಿ ಆಲಯದ ಹತ್ತಿರವಿದ್ದ ಹಾಳು ಬಾವಿಯಲ್ಲಿ ಏನೋ ಅಳು ಕೇಳಿಸುತ್ತಾ ಇರುತ್ತದೆ. ಅದರಿಂದ ಅನಾಮಿಕಾ ಒಂದೇ ಸಲಕ್ಕೆ ಬೆಚ್ಚಿ ಬಿದ್ದು ಏಳುತ್ತಾಳೆ, ಆ ಕಡೆ ಈ ಕಡೆ ನೋಡುತ್ತಾಳೆ, ಅತ್ತೆಯನ್ನು ನಿದ್ದೆಯಿಂದ ಎಬ್ಬಿಸಲಿಕ್ಕೆ ನೋಡುತ್ತಾಳೆ. ಅತ್ತೆ ಮಾತ್ರ ಗೋರಕ್ಕೆ ಹೊಡೆದು ನಿದ್ರೆ ಮಾಡುತ್ತಾ ಇರ್ತಾಳೆ. ಯಾರದು, ಯಾರು? ನಾನು ಒಬ್ಬ ಅನಾಥೆ, ನನ್ನ ಅತ್ತೆ ಕೊಡೋ ಕಷ್ಟ ಸಹಿಸಲಾರದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಆತ್ಮವಾಗಿ ಉಳಿದು ಬಿಟ್ಟೆ. ನನಗೆ ಹಸಿವಾಗ್ತಾ ಇದೆ,
ತಿನ್ನೋದಕ್ಕೇನಾದ್ರೂ ಕೊಡು ಎನ್ನುತ್ತಾ ಇರುವಾಗ ಅನಾಮಿಕಾ ಭಯದಿಂದ ನಡುಗಿ ಹೋಗುತ್ತಾಳೆ. ತಾವು ತಂದ ಪದಾರ್ಥಗಳನ್ನೆಲ್ಲ ಆ ದೆವ್ವಕ್ಕೆ ಕೊಡುತ್ತಾ ಇರುತ್ತಾಳೆ. ಆ ದೆವ್ವ ಅದೆಲ್ಲವನ್ನು ನುಂಗುತ್ತಾ ಇರುತ್ತದೆ. ತಿಂದ ನಂತರ ತಿರುಗಿ ಆ ದೆವ್ವ ಬಾವಿಯೊಳಗೆ ಇಳಿದು ಹೋಗುತ್ತದೆ. ಬೆಳಗಿನ ಜಾವ ಶಾರದ ನಿದ್ದೆಯಿಂದ ಏಳುತ್ತಲೇ ತಿನ್ನಲಿಕ್ಕೆ ಏನಾದರೂ ಕೊಡು ಅಂತ ಕೇಳುತ್ತಾಳೆ ಸೊಸೆಯನ್ನ. ಅನಾಮಿಕಾ ರಾತ್ರಿ ನಡೆದ ವಿಷಯವೆಲ್ಲ ಅತ್ತೆಗೆ ಹೇಳುತ್ತಾಳೆ. ನಿನಗೇನಾದ್ರೂ ಹುಚ್ಚಿ ಹಾಗೆ ಕಾಣಿಸ್ತಾ ಇದ್ದೀನಾ? ದೆವ್ವ ಏನು? ನಾವು ತಂದ ಪದಾರ್ಥಗಳನ್ನು ತಿನ್ನೋದೇನು? ಹುಚ್ಚಿ ಹಿಡಿದಿದ್ಯಾ? ನಿನ್ನ ತಿಂಡಿ ಹುಚ್ಚಿನಿಂದ ಎಲ್ಲ ತಿಂದು ದೆವ್ವದ ಮೇಲೆ ಹೇಳ್ತೀಯಾ ಎಂದು ಅತ್ತೆ ಸೊಸೆಯನ್ನು ದನಕ್ಕೆ ಬಡಿದ ಹಾಗೆ ಬಡಿಯುತ್ತಾಳೆ. ನಿನ್ನ ಹೀಗಲ್ಲ, ನಾಲ್ಕು ದಿನ ಹಸಿದು ಇದ್ರೆ ನಿನ್ ಹಿಡಿದ ದೆವ್ವ ಬಿಟ್ಟು ಹೋಗುತ್ತೆ ಎಂದು ಕೋಪದಿಂದ ಅನಾಮಿಕಳ ಮೇಲೆ ಬೈಯುತ್ತಾ ಅಲ್ಲಿಂದ ಹೊರಕ್ಕೆ ಹೋಗುತ್ತಾಳೆ. ಅನಾಮಿಕಾ ಅತ್ತೆಯ ಜೊತೆ ಜಗಳ ಆಡಿದ್ದನ್ನು ಆ ದೆವ್ವ ಗಮನಿಸುತ್ತದೆ. ನನಗಾಗಿ ಅನಗತ್ಯವಾಗಿ ಅವಳ ಅತ್ತೆಯ ಜೊತೆ ಏಡು ತಿನ್ನಬೇಕಾಗಿ ಬಂದಿತು ಎಂದು ಆ ದೆವ್ವ ಅಂದುಕೊಳ್ಳುತ್ತದೆ. ಇನ್ನು ತಕ್ಷಣ ತನ್ನ ಮಾಯಾಶಕ್ತಿಯಿಂದ ಬೇಕಾದಷ್ಟು ತರತರಹವಾದ ತಿಂಡಿಯನ್ನು ಸೃಷ್ಟಿಸುತ್ತದೆ ಆ ದೆವ್ವ. ಸ್ವಲ್ಪ ಹೊತ್ತಿಗೆ ಶಾರದಾ ತಿರುಗಿ ಬರುತ್ತಾಳೆ. ಇದಕ್ಕೆ ಮೊದಲೇ ಅಲ್ವೇ ತಿನ್ಲಿಕ್ಕೆ ಏನೂ ಇಲ್ಲ ಅಂದೆ? ಮತ್ತೆ ಇದೆಲ್ಲ ಎಲ್ಲಿಂದ ಬಂತು? ನನ್ನ ಜೊತೆ ತಮಾಷೆ ಮಾಡ್ತಾ ಇದೀಯಾ? ಆದ್ರೂ ಈ ಮಧ್ಯೆ ನಿನಗೆ ತುಂಟುತನ ಬಹಳ ಹೆಚ್ಚಾಗಿದೆಯೇ? ಅಯ್ಯೋ ಅತ್ತೆ, ನಿಜವಾಗಿಯೂ ಅತ್ತೆ, ದೆವ್ವ ಬಂದು ರಾತ್ರಿ ನಮ್ಮ ಪದಾರ್ಥಗಳೆಲ್ಲ ತಿಂದು ಹೊರಟೋಯ್ತು, ಮತ್ತೆ ಈಗ ಅದೇ ತಗೊಂಡು ಬಂದಿದೆ. ನನ್ನನ್ನ ನಂಬಿ ಅತ್ತೆ. ನಿನ್ ತಲೆ, ನೀ ಹೇಳಿದನ್ನೆಲ್ಲ ನಂಬಲಿಕ್ಕೆ ನಾನೇನು ಹುಚ್ಚಿ ಹಾಗೆ ಕಾಣಿಸ್ತೀನಾ ಎಂದು ಸೊಸೆಯನ್ನು ಮತ್ತೆ ದಬ ದಬ ಅಂತ ಹೊಡೆಯುತ್ತಾ ಇರುತ್ತಾಳೆ. ಇನ್ನು ಅಲ್ಲಿಯೇ ಇದ್ದು ಆಹಾರ ಪದಾರ್ಥಗಳನ್ನೆಲ್ಲ ಮತ್ತೆ ಮಾಯ ಮಾಡುತ್ತದೆ. ಅದನ್ನು ನೋಡಿದ ಶಾರದ ಆಶ್ಚರ್ಯದಿಂದ ಬಾಯಿ ತೆಗೆದು ಭಯದಿಂದ ನಡುಗುತ್ತಾ ಇರುತ್ತಾಳೆ. ಏನೇ, ನೀನು ಹೀಗೆ ತಯಾರಾಗಿದ್ಯಾ? ಮಾಯಾ ಮಂತ್ರಗಳು ಯಾವಾಗಿಂದ ಕಲಿತಾ ಇದ್ಯಾ ಎಂದು ಹೇಳುತ್ತಿರುವಾಗಲೇ ಆ ದೆವ್ವ ಶಾರದಳನ್ನು ಕೂಡ ಚೆನ್ನಾಗಿ ಹೊಡೆಯುತ್ತದೆ. ಅಯ್ಯೋ ಅತ್ತೆ, ನನ್ ಮಾತು ಕೇಳಿ ಅತ್ತೆ, ನಾನು ಹೇಳಿದ್ದು ನಿಜ. ನಿಜಕ್ಕೂ ದೆವ್ವವೇ ಇದೆಲ್ಲ ಮಾಡ್ತಾ ಇದೆ. ನಿಮ್ಮನ್ನ ನಾನ್ ನಂಬಿಸೋದು ಹೇಗೆ? ಅಮ್ಮ ಅಮ್ಮ, ನೀನು ನನ್ನನ್ನು ಸಾಯಿಸೋ ಹಾಗೆ ಇದ್ದೀಯಲ್ಲೇ, ನಿನ್ಗೊಂದು ನಮಸ್ಕಾರ ಮಾಡ್ತೀನಿ ತಾಯಿ. ನನ್ನನ್ನು ಕ್ಷಮಿಸು, ನಾನು ಯಾವತ್ತೂ ನಿನ್ ಮೇಲೆ ಕೈ ಮಾಡೋದಿಲ್ಲ ಎಂದು ಹೇಳುತ್ತಿರುವ ಹಾಗೆ ಅನಾಮಿಕಾ ಕೈ ಮುಗಿದು ಆ ದೆವ್ವವನ್ನು ಬೇಡಿಕೊಳ್ಳುತ್ತಾಳೆ. ದಯವಿಟ್ಟು ನಮ್ಮ ಅತ್ತೆಗೆ ಕಾಣಿಸಿ ನಿಜವನ್ನು ತೋರಿಸು, ಇಲ್ಲಾಂದ್ರೆ ನನ್ನನ್ನು ಸಾಯಿಸೋ ಹಾಗೆ ಮಾಡ್ತಾಳೆ ಎನ್ನುತ್ತಲೇ ಆ ದೆವ್ವ ಶಾರದಳ ಮುಂದೆ ಪ್ರತ್ಯಕ್ಷವಾಗುತ್ತದೆ. ನೀನಿನ್ನು ಯಾವತ್ತೂ ಅನಾಮಿಕಳ ಮೇಲೆ ಕೈ ಮಾಡಬಾರದು. ಹಾಗೇನಾದ್ರೂ ಮಾಡಿದ್ರೆ ತಕ್ಷಣ ಬಂದು ನಾನು ನಿನಗೆ ಮಾಡ್ತೀನಿ, ಚೆನ್ನಾಗಿ ನೆನಪಿನಲ್ಲಿಟ್ಕೋ ಎಂದು ಆ ದೆವ್ವ ಅಲ್ಲಿಂದ ಮಾಯವಾಗಿ ಹೋಗುತ್ತದೆ. ಇನ್ನು ಆಗಿನಿಂದ ಶಾರದಾ ಅನಾಮಿಕಳನ್ನು ಬಹಳ ಪ್ರೇಮದಿಂದ ನೋಡಿಕೊಳ್ಳುತ್ತಾ ಇರುತ್ತಾಳೆ.